ಮಾಯಾಂಗನೆಯ ಮೋಹ ಪತ್ನಿಗೆ ಪತಿಯ ದ್ರೋಹ ಪರಸ್ತ್ರಿ ಜೊತೆ ಸಂಬಂಧ ಅಡ್ಡಿಯಾಗಿದಕ್ಕೆ ಕೊಲೆ ರಾಜ್ಯದಲ್ಲಿ ಎಂತೆಂತ ಪ್ರಕರಣಗಳು ನಡೆಯತಾ ಇದ್ದಾವೆ ಅಂತಂದ್ರೆ ಒಂದೊಂದು ಪ್ರಕರಣಗಳು ಕೂಡ ಬೆಚ್ಚಿ ಬಿಳುತ್ತವೆ ರಾಗಿ ಮುದ್ದೆ ಸೈನೈಡ್ ಇಂಜೆಕ್ಷನ್ ಏನಿದು ಸೀಕ್ರೆಟ್ ಶ್ವೇತಾ ವಾರ್ಡರ್ ರಹಸ್ಯ ದುರುಳ ಬಾಯಿ ಬಿಟ್ಟಿದ್ದೇನು ಮಾಯಾಂಗನೆಯ ಮೋಹ ಪತ್ನಿಗೆ ಪತಿಯಿಂದ ದ್ರೋಹ ಚಿಕ್ಕಮಗಳೂರಿನಲ್ಲಿ ಶ್ವೇತಾ ಕೊಲೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಪೊಲೀಸರಿಗೆ ತಲೆನೋವಾಗಿದಂತ ಮರ್ಡರ್ ಮಿಸ್ಟರಿ ಇದು ಸದ್ಯ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಎಂತೆಂತ ಪ್ರಕರಣಗಳಿಗೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ ಅನ್ನೋದು ಬಹಳ ದುರಂತದ ವಿಚಾರ ಪೊಲೀಸರ ಮುಂದೆ ಹತ್ಯೆ ಸೀಕ್ರೆಟ್ ಅನ್ನ ಪತಿ ಬಿಚ್ಚಿಟ್ಟಿದ್ದಾನೆ ರಾಗಿ ಮುದ್ದೆಯಲ್ಲಿ ಸೈನೈಡ್ ಅನ್ನ ಬಳಸಿ ಪತ್ನಿಯ ಕೊಲೆಯನ್ನ ಮಾಡಿದ ಪೊಲೀಸರ ವಿಚಾರಣೆ ವೇಳೆ ಪತಿ ದರ್ಶನ್ ಬಾಯಿ ಬಿಟ್ಟಿದ್ದಾನೆ ತನ್ನ ಹೀನ ಕೃತ್ಯವನ್ನ ಬಾಯಿ ಬಿಟ್ಟಿದ್ದಾನೆ ಪತಿ ದರ್ಶನ್ ಸಂಬಂಧಗಳು ಎಲ್ಲಿಗೆ ಬಂದು ನಿಲ್ತಾ ಇವೆ ಅನ್ನೋದನ್ನ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಅನೈತಿಕ ಸಂಬಂಧಕ್ಕೆ ಪತ್ನಿ ಶ್ವೇತಾ ಅಡ್ಡಗಾಲಾಗಿದ್ರು ಹಾಗಾಗಿ ಊಟದಲ್ಲಿ ಸೈನೈಡ್ ಅನ್ನ ಬೆರೆಸಿ ಪತ್ನಿ ಶ್ವೇತಾಳನ್ನ ಕೊಂದಿದ್ದಾನೆ ಪತಿ ದರ್ಶನ್ ಮೃತಪಟ್ಟ ಬಳಿಕ ಕೈಗೆ ವಿಷದ ಇಂಜೆಕ್ಷನ್ ಅನ್ನ ಕೊಟ್ಟಿದ್ದ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ದರ್ಶನ್ ಬಾಯಿ ಬಿಟ್ಟಿದ್ದಾನೆ ಚಿಕ್ಕಮಗಳೂರಿನಲ್ಲಿ ಶ್ವೇತಾ ಕೊಲೆ ಪ್ರಕರಣ ನಿಜಕ್ಕೂ ಕೂಡ ಎಷ್ಟೋ ಜನ ಮಹಿಳೆಯರ ಮನಸ್ಸನ್ನ ಕದಲಿಸಿತ್ತು ಆ ವಿಷದ ಇಂಜೆಕ್ಷನ್ ನೀಡಿರುವಂತ ಗುರುತನ್ನ ಕೂಡ ಗಮನಿಸ್ತಾ ಇದ್ದೀರಿ ರಾಗಿ ಮುದ್ದೆಯಲ್ಲಿ ಸೈನೈಡ್ ಅನ್ನ ಮಿಕ್ಸ್ ಮಾಡಿ ಕೊಟ್ಟು ಕೈಗೆ ವಿಷದ ಇಂಜೆಕ್ಷನ್ ಕೊಟ್ಟು ವಿಷದ ಇಂಜೆಕ್ಷನ್ ಇಂದ ಸತ್ತಿದಾಳೆ ಅನ್ನೋ ರೀತಿ ಬಿಂಬಿಸಿದ್ದ ಆದರೆ ವಿಚಾರಣೆ ವೇಳೆ ಸ್ಫೋಟಕ ವಿಚಾರಗಳು ಹೊರಬಿದ್ದಿದ್ದಾವೆ ತನ್ನ ಅನೈತಿಕ ಸಂಬಂಧಕ್ಕೆ ಪತ್ನಿ ಶ್ವೇತಾ ಅಡ್ಡಿಯಾಗಿದ್ರು ಅನ್ನೋ ಕಾರಣಕ್ಕೆ ಆಕೆಯನ್ನ ಕೊಲೆಗೆದಿದ್ದಾನೆ ಪತಿ ದರ್ಶನ್ ಎಂತ ಇನ್ನ ಎಂತ ನೀಚ ಗಂಡರಿ ಇದು ಯಾವ ರೀತಿ ಪ್ರೀತಿ ಇದು ಯಾವ ರೀತಿ ಸಂಬಂಧ ಹೇಗೆ ಮನಸು ಬರುತ್ತೆ ಅಷ್ಟು ವರ್ಷಗಳ ಕಾಲ ಜೀವನ ನಡೆಸಿರುವಂತ ಬಾಳ ಸಂಗಾತಿಯನ್ನ ಇಷ್ಟು ಹೀನಾಯವಾಗಿ ಸಾಯಿಸೋದಕ್ಕೆ ಹೇಗ್ರಿ ಮನಸು ಬರುತ್ತೆ ನಿಜಕ್ಕೂ ಏನು ಮಾತನಾಡಬೇಕು ಅಂತ ಗೊತ್ತಾಗೋದಿಲ್ಲ ಬಹಳ ನೋವಾಗುತ್ತೆ ಆ ಹೆಣ್ಣುಮಗಳು ಏನು ಮಾಡಿದ್ಲು ಪ್ರಿಯತಮೆ ಅಶ್ವಿನಿಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಶ್ವಿನಿಗೆ ಕಾಲ್ ಮಾಡಿ ವಾರ್ನಿಂಗ್ ಮಾಡಿದ್ರು ಶ್ವೇತಾ ವಾರ್ನಿಂಗ್ ಕೊಟ್ಟಿದ್ರು ಬೆಂಗಳೂರು ಮೂಲದ ಅಶ್ವಿನಿಗೋಸ್ಕರ ಖಾಕಿ ಸದ್ಯ ತಲಾಶ್ ನಡೆಸ್ತಾ ಇದೆ ಹುಡುಕಾಟ ನಡೆಸ್ತಾ ಇದ್ದಾರೆ ಮಹಾತಾಯಿ ಅಶ್ವಿನಿ ಜೊತೆ ಅನೈತಿಕ ಸಂಬಂಧವನ್ನ ದರ್ಶನ್ ಹೊಂದಿದ್ರು ಪರಿಪರಿಯಾಗಿ ಬೇಡ್ಕೊಂಡಿದ್ರು ಶ್ವೇತಾ ಅಶ್ವಿನಿಗೆ ಕರೆ ಮಾಡಿ ದಯವಿಟ್ಟು ನಮ್ಮ ಬದುಕಿನಿಂದ ದೂರ ಇರು ನಮ್ಮ ಬದುಕಿನಿಂದ ದೂರ ಹೋಗ್ಬಿಡು ನಮ್ಮನ್ನ ನಮ್ಮ ಪಾಡಿಗೆ ಬಿಡು ಅಂತ ಶ್ವೇತಾ ಪರಿಪರಿಯಾಗಿ ಬೇಡ್ಕೊಂಡಿದ್ರು ಅನೈತಿಕ ಸಂಬಂಧಕ್ಕೆ ಅಡ್ಡಿ ಅಂತ ಹೇಳಿ ಪತ್ನಿಯ ಮರ್ಡರ್ ಅನ್ನ ಮಾಡಿದಾನೆ ಪತಿ ಅದು ಏನು ತಿನ್ನೋ ಆಹಾರ ರಾಗಿ ಮುದ್ದೆಯಲ್ಲಿ ಸೈನೈಡ್ ಹಾಕಿಬಿಟ್ಟು ಎಂತ ಕೆಟ್ಟ ಮನಸ್ಥಿತಿ ಎಂತ ಕ್ರೂರ ಮನಸ್ಥಿತಿ ಎಂತ ಸ್ಯಾಡಿಸ್ಟ್ ಮನಸ್ಥಿತಿ ಐಡಿಯಾಗಳು ಎಲ್ಲಿಂದ ಬರ್ತವಪ್ಪ ಗೊತ್ತಾಗಲ್ಲ ಇದೇ ಐಡಿಯಾವನ್ನ ಒಳ್ಳೆ ಜೀವನ ನಡೆಸೋದಕ್ಕೆ ಬಳಸೋಕ್ಕಾಗಲ್ವಾ ನಿಜಕ್ಕೂ ಕೂಡ ನೋವಿನ ಸಂಗತಿ ಎಷ್ಟೋ ಜನ ಗೃಹಿಣಿಯರ ಬೆಚ್ಚಿಬಿದ್ದು ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಪ್ರಕರಣಗಳನ್ನು ಗಮನಿಸಿ ಹಾಗಾದ್ರೆ ಬನ್ನಿ ಶ್ವೇತಾ ಹಾಗೂ ದರ್ಶನ್ ಅನೈತಿಕ ಸಂಬಂಧ ಹೊಂದಿದಂತಹ ಅಶ್ವಿನಿ ಏನು ಏನೇ ಮಾತುಕತೆಯನ್ನು ನಡೆಸಿದ್ರು ಕೇಳ್ಬಿಡೋಣ ಏನೂ ಆಗಿಲ್ಲ ಅದೇ ವಿಷಯ ಮಾತಾಡೋಣ ಅಂತ ಇನ್ನೊಂದ್ಸರಿ ಅದೇ ನಾವಿಬ್ರು ಲವ್ ಮಾಡಿ ನನ್ನನ್ನು ಅವನು ನಂಬಿಸ್ಬಿಟ್ಟು ನಿನ್ನ ಕಷ್ಟದಲ್ಲಿದೀಯಾ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ ಸಾಯ ತನಕ ಕಣ್ಣೀರ್ ಹಾಕ್ಸಲ್ಲ ನಿನ್ನ ರಾಣಿ ತರ ನೋಡ್ಕೊಂತೀನಿ ಹಿಂತಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಯಾವ್ದೋ ಊರಿಗೆ ಹೋಗಿ ಯಾರ್ಯಾರ್ದೋ ಕಾಲಿಟ್ಕೊಂಡು ಯಾರ್ದೋ ಜೊತೆ ಮದ್ವೆ ಆಗಿ ನಾವು 2 ಇಯರ್ಸ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಮನೆಯವ್ರಿಗೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆದ್ವಿ ನಾವು 5,000 ಕೆಲಸ ಸ್ಟಾರ್ಟ್ ಮಾಡಿದೀವಿ 5,000 8,000 10,000 12 15,000 20 ಹೀಗೆ ಆಗ್ತಾ ಹೋಗಿದ್ದು ನಮ್ ಸ್ಯಾಲ್ರಿ ರೂಪಾಯಿ ಎಲ್ಲೂ ಕಳ್ದಿಲ್ಲ ನನಗ್ ಬರ ಸ್ಯಾಲ್ರಿನ ಇವತ್ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ರೂಪಾಯಿ ನನ್ನ ತವ್ರ ಮನೆ ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪರ್ಸನಲ್ ಯೂಸಿಗ್ ನಾನ್ ಮಾಡಿಲ್ಲ ಪ್ರತಿ ಒಂದ್ ರೂಪಾಯಿನೂ ನಾನ್ ದರ್ಶನ್ ಹತ್ರ ಕೊಟ್ಟಿದ್ದೀನಿ ನಾವಿಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದೀವಿ ಇವತ್ತೊಂದ್ ಆಟ್ ಆಗಿರ್ಬೋದು ಒಂದ್ ಕಾರ್ ತಗೊಂಡು ಇರ್ಬೋದು ನಾವ್ ಇಮಿಡಿಯೇಟ್ ಬಂದಿಲ್ಲ ನಾವು 5,000 ರೂಪಾಯಿ ಸ್ಯಾಲ್ರಿ ಇಂದ ಮೇಲ್ ಬಂದಿರೋದು ನಾವು ಇಷ್ಟು ವರ್ಷ ಅವನ್ನ ಮೇಲ್ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನೊಬ್ಬನೇ ಇರ್ಲಿಲ್ಲ ಅವನು ತಗೊಂಡ್ಬಂದಿರ್ಲಿಲ್ಲ ಬರ್ತಾ ನಾವಿಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ಗೆ ಹೋದ್ಮೇಲೆ
ಇಷ್ಟು ಕಷ್ಟಪಟ್ಟು ನನ್ನ ಜೊತೆ ಬಂದು ಮದ್ವೆ ಆಗಿ ಕದ್ದಿದ್ದು, ಮತ್ತೆ ಮದ್ವೆ ಆಗಿ ಅಪ್ಪ ಅಮ್ಮನಿಗೆ ಗೊತ್ತಾದಂಗೆ ನನ್ನ ಮಗುನ ಹುಟ್ಟಿಸಿ ಅವನು ಮಗುಗೆ 4 ವರ್ಷ ಆಗ್ತಾ ಬರ್ತಾ ಇದ್ದಂಗೆ ಬೇರೆಯವಳ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ. ಯಾಕೆಂದ್ರೆ ಅವನ್ನ ನಂಬಿ ನಾನು ಅವನ ಜೊತೆ ಓಡ್ ಬಂದಿದ್ದೀನಿ. ಅವನು ಅವನಿಗೆ ಬೇಕಿತ್ತು, ನಂಬಿ ಮದ್ವೆ ಮಾಡಿದೀನಿ, ಹೆಂಡತಿ ಇದ್ದಾಳೆ, ಮಗು ಇದ್ದಾಳೆ, ಇನ್ನೊಂದು ಹುಡುಗಿ ಜೊತೆ ಹೋಗ್ಬಾರ್ದು ಅನ್ನೋ ಮ್ಯಾನೆ ಸೌನಿ ಬೇಕಿತ್ತು. ನೀವು ನೀವು ನನ್ ತರನೇ ಓಡ್ ಹೋಗಿ ಮದ್ವೆ ಆಗಿ ಪ್ರೀತಿಸಿ ಇದ್ದು ಅವನಲ್ಲೂ ಒಂದ್ ಮಗು ಪಟ್ಕೊಂಡು ಅವನ ಹತ್ರನು ಮೋಸ ಹೋಗಿ ನಿಮ್ ಲೈಫ್ ಅಲ್ಲೂ ಕಷ್ಟಪಟ್ಟಿ ನೀವು ಇವಾಗ ಒಂದು ಮರ್ತು ಒಂದು ಲೆವೆಲ್ ಅಲ್ಲಿ ಇದೀರಿ. ನೀವು ಇವಾಗ ನೀವು ಅರ್ಥ ಮಾಡ್ಕೊಬೇಕಿತ್ತು, ನನ್ ತರನೇ ಒಂದ್ ಹೆಣ್ಣಿದ್ದಾಳೆ, ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು. ಇದೆಲ್ಲ ಆದ್ಮೇಲೆ ಅವ್ರ ಅಣ್ಣನ್ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ದರ್ಶನ್, ಹೌದು ನಾನು ತಪ್ಪು ಮಾಡಿದೀನಿ, ನನ್ನ ಹೆಂಡತಿಗೆ ಮೋಸ ಮಾಡಿದೆ, ಇನ್ ಮುಂದೆ ತಪ್ಪು ಮಾಡಲ್ಲ, ನನ್ನ ಹೆಂಡತಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲ ಆದ್ಕಿ ಸರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ಮೊನ್ನೆ ಮಂಡೆ ಅದೇ ತಪ್ಪು ಮಾಡಿದಿರಿ, ಇಬ್ರು ಮೀಟ್ ಆಗಿದ್ದೀರಿ ಮಂಡೆ. ನಾವು ಪ್ರತಿನಿಧಿ ಸಚಿನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸಚಿನ್, ನಿಜವಾಗ್ಲೂ ಕೂಡ ಬಹಳ ದುರಂತದ ವಿಚಾರ. ರಾಗಿ ಮುದ್ದೆಯಲ್ಲಿ ತಿನ್ನೋ ಆಹಾರದಲ್ಲಿ ಸೈನೈಡ್ ಬೆರೆಸಿ ಹೆಂಡತಿನ ಸಾಯಿಸ್ತಾರೆ ಅಂತ ಹೇಳಿದ್ರೆ ಇದು ನಮ್ಮ ರಾಜ್ಯನಾ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ನಮ್ಮ ಕರ್ನಾಟಕನ ಇದು? ಕರ್ನಾಟಕದಲ್ಲಿ ನಾವು ಹೆಣ್ಮಕ್ಳಿಗೆ ಎಷ್ಟೆಲ್ಲ ಆದ್ಯತೆಯನ್ನು ನೀಡ್ತೀವಿ. ಈ ರೀತಿ ಮನೆ ಗೃಹಿಣಿ ಅಂದರೆ ಲಕ್ಷ್ಮಿ ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಈ ರೀತಿ ಎಲ್ಲ ನಡೀತಾ ಇದೆ. ಇಂತಿಂಥ ಒಂದೊಂದು ಪ್ರಕರಣಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಬೆಚ್ಚಿ ಬೀಳಿಸುವಂಥ ಪ್ರಕರಣಗಳು. ಸೊ ಏನು ಹೇಳ್ತೀರಿ, ಸದ್ಯ ಪ್ರಕರಣ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಖಂಡಿತ ಸಿಂಧುರ, ಏನು ನಿನ್ನೆ ನಡೆದಂತಹ ಶ್ವೇತಾ ಮರ್ಡರ್ ಮಿಸ್ಟ್ರಿ ಈಗ ಒಂದು ಮೇಜರ್ ಟ್ವಿಸ್ಟ್ ಅನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಏನು ಶ್ವೇತಾ ಸಾವಿನ ನಂತರ ಹಲವಾರು ಅನುಮಾನಗಳು ಶ್ವೇತಾ ಅವರ ಕುಟುಂಬಕ್ಕೆ ಕಾಡ್ತಾ ಇತ್ತು. ಯಾಕೆಂತಂದ್ರೆ ಪತಿ ದರ್ಶನ್ ಏನಿದ್ದಾನೆ ಆತ ಒಂದು ಸೂಸೈಡ್ ಅನ್ನೋ ರೀತಿಯಲ್ಲಿ ಬಿಂಬಕ್ಕೆ ಹೋಗಿದ್ದ. ತದನಂತರ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಮನೆಯವರಿಗೆ ಶ್ವೇತಾಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹೀಗಾಗಿ ಆಸ್ಪತ್ರೆ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಒಂದು ಕಥೆನು ಕೂಡ ಕಟ್ಟಿದ್ದ. ಇದೆಲ್ಲವನ್ನು ಕೂಡ ಮನೆಯವರು ಒಂದ್ ರೀತಿ ಆತಂಕದಲ್ಲೇನೆ ಸ್ವೀಕಾರ ಮಾಡಿದ್ರು. ಏನು ಶ್ವೇತಾನ ನೋಡಿದಂತ ಸಂದರ್ಭದಲ್ಲಿ ಮನೆಯವರಿಗೆ ಒಂದು ಅನುಮಾನ ಕಾಣುತ್ತೆ, ಕೈಯಲ್ಲಿ ಒಂದು ಇಂಜೆಕ್ಷನ್ ಚುಚ್ಚಿದ ಗುರುತು ಕಾಣುತ್ತೆ. ಈ ಇದರ ಬೆನ್ನಲ್ಲೇ ಗೋಣಿಬೀಡು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ಕೂಡ ಮನೆಯವರು ದಾಖಲು ಮಾಡ್ತಾರೆ. ಆದ್ರೆ ಆತ ಏನು ತರಾತುರಿಯಲ್ಲಿ ಹೇಗಾದ್ರೂ ಮಾಡಿ ಶವ ಸಂಸ್ಕಾರ ಮಾಡ್ಬೇಕು, ತರಾತುರಿಯಲ್ಲಿ ಅವ್ರು ಬರೋಕ್ಕಿಂತ ಮುಂಚೆ ಶವ ಸಂಸ್ಕಾರ ಮಾಡ್ಬೇಕು ಅಂತೇಳಿ ಎಲ್ಲಾ ತಯಾರಿ ಮಾಡ್ಕೊಂಡಿರ್ತಾನೆ. ಆದ್ರೆ ಶ್ವೇತಾ ಮನೆಯವರು ಬಂದಂತ ಸಂದರ್ಭದಲ್ಲಿ ಶವವನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ತೆಗೆದುಕೊಂಡೋಗಿ ಮರಣೋತ್ತರ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು ಮುಂದೆ ತಮ್ಮ ಬೇಡಿಕೆಯನ್ನ ಇಡ್ತಾರೆ. ಇದರ ಬೆನ್ನಲ್ಲೇ ಪೊಲೀಸರು ಕೂಡ ಮರಣೋತ್ತರ ಪರೀಕ್ಷೆಯನ್ನ ನಡೆಸ್ತಾರೆ. ಮರಣೋತ್ತರ ಪರೀಕ್ಷೆ ನಡೆಸಿ ಪ್ರಾಥಮಿಕವಾದ ಒಂದು ತನಿಖೆಯಲ್ಲಿ, ಪ್ರಾಥಮಿಕ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದು ಅಂಶ ಬೆಳಕಿಗೆ ಬರುತ್ತೆ, ದೇಹದಲ್ಲಿ ವಿಷ ಪ್ರಾಸನ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಇದಾದ ಬೆನ್ನಲ್ಲೇ ಪೊಲೀಸರು ಕೂಡ 302 ಪ್ರಕರಣ ದಾಖಲು ಮಾಡಿ ದರ್ಶನ್ ಅನ್ನ ವಶಪಡಿಸಿಕೊಂಡು ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾರೆ. ದರ್ಶನ್ ವಿಚಾರಣೆ ನಡೆಸಿದಂತ ವೇಳೆಯಲ್ಲಿ ಈಗ ಒಂದು ಸ್ಫೋಟಕ ಮಾಹಿತಿ ಗೊತ್ತಾಗಿರ್ತಕ್ಕಂಥದ್ದು, ಅದು ಸ್ವತಃ ದರ್ಶನ್ನೇ ಏನು ರಾತ್ರಿ ಊಟ ಮಾಡುವಂತ ಸಂದರ್ಭದಲ್ಲಿ ರಾಗಿ ಮುದ್ದೆಗೆ ಸೈನೈಡ್ ಅನ್ನ ಮಿಕ್ಸ್ ಮಾಡಿ ಶ್ವೇತಾಗೆ ಕೊಟ್ಟಿದ್ದ ಅನ್ನೋದು ಈಗ ಗೊತ್ತಾಗಿರ್ತಕ್ಕಂಥದ್ದು. ಶ್ವೇತಾ ಯಾವಾಗ ಪ್ರಿಯತಮೆ ಅಶ್ವಿನಿಗೆ ಕರೆ ಮಾಡಿ ಅಶ್ವಿನಿ ಜೊತೆ ನಾನು ದರ್ಶನ್ ಹೇಗಿದ್ವಿ, ನಮ್ಮ ಮಧ್ಯೆ ನೀವು ಬರಬೇಡಿ ಅಂತ ಹೇಳ್ಬಿಟ್ಟು ತಮ್ಮ ಹಳಲನ್ನ ತೋಡ್ಕೊಂಡಿದ್ರು. ಯಾಕೆಂದ್ರೆ ನಾವು ಸುಮಾರು 7 ವರ್ಷಗಳಿಂದ ಪ್ರೀತಿ ಮಾಡಿದ್ವಿ, ಪ್ರೀತಿ ಮಾಡಿ ಮದುವೆ ಆಗಿದ್ದು. ಶ್ವೇತಾ ಹಾಗೂ ದರ್ಶನ್ ಬೆಂಗಳೂರಿನ ಖಾಸಗಿ ಒಂದು ಮೆಡಿಕಲ್ ಶಾಪ್ ನಲ್ಲಿ ಶ್ವೇತಾ ಕೆಲಸ ಮಾಡ್ತಿರ್ತಾರೆ, ಈತ ಒಂದು ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಾರೆ. ಆ ವೇಳೆಯಲ್ಲಿ ಇಬ್ಬರ ನಡುವೆ ಒಂದು ಪ್ರೀತಿ ಆಗುತ್ತೆ. ಪ್ರೀತಿ ಮನೆಯವರಿಗೆ ಗೊತ್ತಾಗದ ರೀತಿಯಲ್ಲಿ ಅವರು ಬೇರೆ ಕಡೆ ಮದುವೆ ಆಗಿ ಮತ್ತೊಮ್ಮೆ ಮನೆಯವರು ಎಲ್ಲರನ್ನು ಒಪ್ಪಿಸಿ ಮದುವೆ ಆಗ್ತಾರೆ. ತದನಂತರ ಶ್ವೇತಾ ಹಾಗೆ ದರ್ಶನ್ ಬೆಂಗಳೂರಿನಲ್ಲೇ ಜೀವನ ನಡೆಸ್ತಿರ್ತಾರೆ. ಆ ಬೆನ್ನಲ್ಲೇ ಅಶ್ವಿನಿ ಎಂಬ ಯುವತಿ ಜೊತೆಗೆ ಏನು ದರ್ಶನ್ಗೆ ಒಂದು ಅಕ್ರಮ ಸಂಬಂಧ ಇರುತ್ತೆ. ಇದು ಶ್ವೇತಾಗೆ ಗೊತ್ತಾಗಿ ಹಲವಾರು ಬಾರಿ ಜಗಳ ಕೂಡ ಆಗಿರುತ್ತೆ. ಅದಾದ ನಂತರ ರಾಜಿ ಸಂಧಾನಗಳು ಕೂಡ ಮನೆಯವರ ಎದುರುಗಡೆ ಆಗಿರುತ್ತೆ. ಎಲ್ಲವನ್ನು ಕೂಡ ದರ್ಶನ್ ನಾನು ಮರೆತು ಚೆನ್ನಾಗಿರ್ತೀನಿ ಅಂತ ಹೇಳ್ತೇನೆ. ಆದ್ರೆ ಯಾವಾಗ ಶ್ವೇತಾ ಅಶ್ವಿನಿಗೆ ಕರೆ ಮಾಡ್ತಾರೆ, ಕರೆ ಮಾಡಿ ಅಶ್ವಿನಿಗೆ ಒಂದು ಅಂದ್ರೆ ಅಶ್ವಿನಿ ಹತ್ರ ಬೇಡ್ಕೊಳ್ತಾರೆ, ನನ್ನ ಗಂಡ ಹೆಂಡತಿ ನಡುವೆ ನೀವು ಬರಬೇಡಿ, ನಿಮ್ಗೂ ಕೂಡ ಒಂದು ಸಂಸಾರ ಇದೆ, ನೀವು ಚೆನ್ನಾಗಿರ್ಬೇಕು, ನಾವು ಈಗ ಕಷ್ಟಪಟ್ಟು ನಾವು ಮೇಲ್ ಬಂದಿದ್ವಿ, ನಮ್ಮ ಸಂಸಾರನ್ನ ನೀವು ಹಾಳ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಪರಿಪರಿಯಾಗಿ ಬೇಡ್ಕೊಳ್ತಾರೆ. ಇದರಿಂದ ಎಲ್ಲ ಒಂದ್ ಕಡೆ ಅಶ್ವಿನಿಗೂ ಕೂಡ ಶ್ವೇತಾ ಮೇಲೆ ಕೋಪ ಬಂದು ದರ್ಶನ್ಗೆ ಈ ರೀತಿ ನಿನ್ನ ಹೆಂಡತಿ ಕರೆ ಮಾಡಿ ನನ್ಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದರ ಬೆನ್ನಲ್ಲೇ ಹೇಗಾದ್ರೂ ಮಾಡಿ ಅಶ್ವಿನಿನ ಶ್ವೇತನನ್ನ ಸಾಯಿಸಲೇಬೇಕು ಅಂತ ಹೇಳ್ಬಿಟ್ಟು ದರ್ಶನ್ ಒಂದು ಪ್ಲಾನ್ ಅನ್ನ ಮಾಡಿ ಕಳೆದ 4 ದಿನಗಳ ಹಿಂದೆ ಬೆಂಗಳೂರಿನಿಂದ ದೇವ್ರಂದಕ್ಕೆ ಬಂದಿರ್ತಾರೆ. ದೇವ್ರಂದಕ್ಕೆ ಬಂದು ರಾತ್ರಿ ಊಟ ಮಾಡುವಂತ ವೇಳೆಯಲ್ಲಿ ದರ್ಶನ್ ಎಲ್ಲಾ ರೀತಿಯ ಪ್ಲಾನ್ ಮಾಡ್ಕೊಂಡು ಸೈನೈಡ್ ಅನ್ನ ತಂದು ಊಟದಲ್ಲಿ ಬೆರೆಸಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು ಸಿಂಧುರ. ಧನ್ಯವಾದ ಸಚಿನ್ ತಮ್ಮೆಲ್ಲ ಮಾಹಿತಿಗಾಗಿ.